ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ಒಂದು ನ್ಯೂರೋಡಿಜಿನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನರಗಳ ಸವಕಳಿಕೆಯಿಂದ ಬರತಕ್ಕಂಥ ಕಾಯಿಲೆ. ಇದಕ್ಕೆ ಸಾಮಾನ್ಯವಾಗಿ ನಾವು ವಯೋವೃದ್ಧ ಕಾಯಿಲೆ ಅಂತಲೂ ಹೇಳ್ತೀವಿ. 60 ಮತ್ತು 60 ವಯಸ್ಸಿನ ನಂತರ ಬರ್ತಕ್ಕಂಥ ಕಾಯಿಲೆಗಳು ಇದು. ಕಾಮನಗೆ ವರ್ಲ್ಡು ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲಿ ಇದರದ್ದು ಪ್ರಿವೆಲೆನ್ಸ್ ಸ್ವಲ್ಪ ಕಡಿಮೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ. ಆದರೆ ನಮ್ಮಲ್ಲಿ 60 ವರ್ಷ ಮೇಲ್ಪಟ್ಟ ಜನಗಳಲ್ಲಿ 100ರಲ್ಲಿ ಒಬ್ಬರಿಗಾದರೂ ಈ ಥರ ಕಾಯಿಲೆ ಪ್ರಮಾಣ ಇರುತ್ತೆ. ಅದರಲ್ಲೂ ಮತ್ತೆ ಈ ಜಿಯೋಗ್ರಾಫಿಕಲ್ ಏರಿಯಾ ಪ್ರಕಾರ ನೋಡಿದರೆ ಕೆಲವೊಮ್ಮೆ ಪಾರ್ಸಿ ಪಾಪ್ಯುಲೇಷನ್ನು ಇರೋಂಥ ಜಾಗದಲ್ಲಿ ಇದರದ್ದು ಪ್ರಿವೆಲೆನ್ಸು ತುಂಬ ಜಾಸ್ತಿ ಇದೆ. ಅವರಲ್ಲಿ 100,000 ಅಟ್ಲೀಸ್ಟು 300ರಿಂದ 350 ಜನಕ್ಕೆ ಈ ಥರ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋ ಲಕ್ಷಣಗಳು ಇರುತ್ತೆ. ಇದು ಮುಖ್ಯವಾಗಿ ಡೋಪಮಿನ್ ಅನ್ನೋ ಕೆಮಿಕಲ್ಲು ಪ್ರೊಡಕ್ಷನ್ದು ದೇಹದಲ್ಲಿ ಉತ್ಪತ್ತಿ ಕಡಿಮೆ ಆಗೋದ್ರಿಂದ ಈ ಕಾಯಿಲೆ ಸಂಬಂಧಪಟ್ಟ ಲಕ್ಷಣಗಳು ಕಾಣ್ತಾ ಇರುತ್ತೆ. ಇದು ಆರಂಭದಲ್ಲಿ ಎಷ್ಟೋ ಪೇಷೆಂಟ್ಗಳಿಗೆ ಇದರ ಲಕ್ಷಣಗಳು ಗೊತ್ತಾಗದೇ ಇರ್ಬೋದು. ಯಾವಾಗ ಅದು ಫಿಸಿಕಲಿ ಅಂದರೆ ಸ್ವಾಭಾವಿಕವಾಗಿ ಕಾಣೋಂಥ ತೊಂದರೆಗಳು ಅದ್ದಾಗ ಆವಾಗ ಅವರು ಕನ್ಸಲ್ಟೇಷನ್ಗೆ ಬರ್ತಾರೆ. ಕೆಲವೊಮ್ಮೆ ಮುಖದ ಭಾವನೆಗಳು ಎಕ್ಸ್ಪ್ರೆಷನ್ ಫೇಷಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ಅದು ಆರಂಭದಲ್ಲಿ ಕಡಿಮೆ ಆಗುತ್ತೆ. ಅವರು ನಡೆಯುವ ಸ್ಪೀಡು ಕಡಿಮೆ ಆಗುತ್ತೆ. ಹಾಗೆ ಕೈಯಲ್ಲಿ ಕೆಲವೊಮ್ಮೆ ಶೇಕಿಂಗ್, ಸುಮ್ಮನೆ ಕಾಲಿಗೆ ಕುತ್ಕೊಂಡಿದ್ದಾಗ ಆಂಗ್ಸೈಟಿ ಇದ್ದಾಗ ಸ್ಟ್ರೆಸ್ ಆದಾಗ ಕೆಲವೊಮ್ಮೆ ಆ ಕೈ ಶೇಕ್ ಆಗೋಂಥದ್ದು ಅಥವಾ ಕಾಲು ಶೇಕ್ ಆಗೋಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ನಡೆಯುವಾಗ ಇಂಬ್ಯಾಲೆನ್ಸ್ ಪೋಶ್ಚರಲ್ ರಿಫ್ಲೆಕ್ಸಸ್ ಅಂತ ಹೇಳ್ತೀವಿ ಅದು ಬ್ಯಾಲೆನ್ಸ್ಗಳು ತಪ್ಪಿ ಆವಾಗ ಸ್ವಲ್ಪ ಬೀಳೋ ಅವಕಾಶಗಳು ಇರುತ್ತೆ. ಅವರ ಕ್ವಾಲಿಟಿ ಆಫ್ ಲೈಫು ಸ್ವಲ್ಪ ಸ್ಲೋ ಆಗ್ತಾ ಇರುತ್ತೆ. ಕೈ ಕಾಲಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಆರಂಭದಲ್ಲಿ ಶೋಲ್ಡರಲ್ಲಿ ಅವ್ರ ಸ್ಟಿಫ್ನೆಸ್ ಬಂದು ಫ್ರೋಜನ್ ಶೋಲ್ಡರ್ ಥರನೂ ಆರಂಭದಲ್ಲಿ ಲಕ್ಷಣಗಳು ಇರುತ್ತೆ. ಅವರ ವಯಸ್ಸು ಆದಾದಂಗೆ ಕಾಯಿಲೆ ಪ್ರಮಾಣ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ಆ ಪೀರಿಯಾಡಿಕಲಿ ರೆಗ್ಯುಲರಾಗಿ ಅವರು ಫಾಲೋಅಪ್ಪು ಮತ್ತು ಅದನ್ನು ತಕ್ಕಂಗೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರು ಅಂತಂದರೆ ಕ್ವಾಲಿಟಿ ಆಫ್ ಲೈಫ್ನ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.